ನೋಡಿ ಇನ್ನು ಒಂದು ಪ್ರಾಬ್ಲಮ್ ಇದೆ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ ಅಲ್ಲಿ ಫಾಲೋಯಿಂಗ್ ಈಸ್ ದ ಬ್ಯಾಲೆನ್ಸ್ ಶೀಟ್ ಆಫ್ ಮೆಸ್ಸರ್ಸ್ ಸುಖ್ ಜೈನ್ ಲಿಮಿಟೆಡ್ ಓಕೆನಾ ಆನ್ 31st ಆಫ್ ಮಾರ್ಚ್ 2013 30,000 ಈಕ್ವಿಟಿ ಶೇರ್ಸ್ ಆಫ್ 20 ಈಚ್ ಫುಲ್ಲಿ ಪೇಡ್ ಒನ್ ಶೇರ್ ಮೇಲೆ 20 ರೂಪಾಯಿ ಇವನು 20 ರೂಪಾಯಿ 20 ರೂಪಾಯಿ ಕೊಟ್ಟಿದ್ದಾರೆ ಎಷ್ಟು ಜನ 30,000 25,000 ಈಕ್ವಿಟಿ ಶೇರ್ಸ್ 20 ಈಚ್ 8 ಪೇಡ್ ನೋಡಿ 20 ರೂಪಾಯಿ ಅಂದ್ರೆ ಬರೀ 8 ರೂಪಾಯಿ ಕೊಟ್ಟಿದ್ದಾನೆ ಇನ್ನ 22 ರೂಪಾಯಿ ಕೊಡಬೇಕು ಕರೆಕ್ಟಾ 15,000 12 ರೂಪೀಸ್ ಸಾರಿ 12 ರೂಪೀಸ್ ಕೊಡಬೇಕು 15,000 ಈಕ್ವಿಟಿ ಶೇರ್ಸ್ 10 ರೂಪೀಸ್ ಈಚ್ ಫುಲ್ಲಿ ಪೇಡ್ ಓಕೆನಾ 10 ರೂಪೀಸ್ ಈಕ್ವಿಟಿ ಶೇರ್ಸ್ ಆಫ್ 10 ಈಚ್ 5 ರೂಪೀಸ್ ಪೇಡ್ ಅಲ್ಲಿಗೆ ಇಲ್ಲಿ ಒಂದು ನಿಮಿಷ ಇಲ್ಲಿ ಎರಡು ತರ ಈಕ್ವಿಟಿ ಶೇರ್ಸ್ ಒಬ್ರು 20 ರೂಪಾಯಿ ಈಕ್ವಿಟಿ ಶೇರ್ಸ್ ಇನ್ನೊಬ್ರು 10 ರೂಪಾಯಿ ಈಕ್ವಿಟಿ ಶೇರ್ಸ್ ಈ ತರ ಬಂದ್ರೆ ಏನು ಮಾಡೋ ನೋಡ ಏನು ಮಾಡಬಹುದು ನನಗೂ ಗೊತ್ತಿಲ್ಲ ಮಾಡೋಣ ಅದರಲ್ಲಿ 20 ರೂಪಾಯಿ ಕೊಟ್ಟವರು ಈಕ್ವಿಟಿ ಶೇರ್ಸ್ ಒಂದು ಅಂದ್ರೆ ಒಂದೊಂದು ಈಕ್ವಿಟಿ ಶೇರ್ ಮೇಲೆ 20 ರೂಪಾಯಿ ಒಂದು ಜಾತಿ ಒಂದು ಒಂದೊಂದು ಈಕ್ವಿಟಿ ಶೇರ್ಸ್ 10 ರೂಪಾಯಿ ಜಾತಿ ಎರಡು ಎರಡು ತರ ಜಾತಿ ಇದೆ 20 ರೂಪಾಯಿ ಈಕ್ವಿಟಿ ಶೇರ್ಸ್ 10 ರೂಪಾಯಿ ಈಕ್ವಿಟಿ ಶೇರ್ಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 4 ಲಕ್ಷ 50 ಕ್ರೆಡಿಟರ್ಸ್ 2 ಲಕ್ಷ ಗುಡ್ ವಿಲ್ ಬಿಲ್ಡಿಂಗ್ ಮಷಿನ್ ಇನ್ವೆಸ್ಟ್ಮೆಂಟ್ ಸ್ಟಾಕ್ ಡೆಟರ್ಸ್ ಬಿ ಆರ್ ಬ್ಯಾಂಕ್ ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ ಇದೇನು ತಗೊಳ್ಳಾಗಿಲ್ಲ ದಿ ಗುಡ್ ವಿಲ್ ಈಸ್ ವ್ಯಾಲ್ಯೂಡ್ ಅಟ್ 15,000 ನೋಡಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಮ್ಮ ಹತ್ರ 25,000 ಇದೆ ಗುಡ್ ವಿಲ್ ಆದ್ರೆ ಇಲ್ಲಿ ಎಷ್ಟಂತೆ ಬರೀ 15,000 ಬಿಲ್ಡಿಂಗ್ 12 ಲ್ಯಾಕ್ಸ್ ಮೆಷಿನರಿ 3 ಲ್ಯಾಕ್ಸ್ ಇನ್ವೆಸ್ಟ್ಮೆಂಟ್ 35 ಸ್ಟಾಕ್ 2 ಲ್ಯಾಕ್ 50 ಡೆಟರ್ಸ್ 1 ಲ್ಯಾಕ್ 40 ದೇರ್ ವಾಸ್ ಎ ಕಂಟಿಂಜೆಂಟ್ ಲಯಬಿಲಿಟಿ ಆಫ್ 20,000 ಡಿಟರ್ಮೈನ್ ದ ವ್ಯಾಲ್ಯೂ ಆಫ್ ಡಿಫರೆಂಟ್ ಶೇರ್ಸ್ ಅಂತ ಹೇಳಿದ್ದಾರೆ ಕರೆಕ್ಟಾ ಈಗ ಈ ಡಿಫರೆಂಟ್ ಶೇರ್ಸ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ ಫಸ್ಟ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಇಲ್ಲಿ ಅಸೆಟ್ಸ್ ಕೊಟ್ಟಿದ್ದಾನೆ ಅವನೇ ಕರೆಕ್ಟಾ ಹಾಗಾದ್ರೆ ಅಸೆಟ್ಸ್ ಬೇಸ್ಡ್ ಇದು ಕರೆಕ್ಟಾ ಗುಡ್ ವಿಲ್ ಎಷ್ಟಿದೆ ಅಂತ ಹೇಳ್ತಾ ಇದ್ದಾನೆ 15,000 ಇದೆ ಅಂತ ಹೇಳ್ತಾರೆ ನೆಕ್ಸ್ಟ್ ಬಿಲ್ಡಿಂಗ್ 1 ಲ್ಯಾಕ್ಸ್ ಆಮೇಲೆ ಮೆಷಿನರಿ 3 ಲ್ಯಾಕ್ಸ್ 3 ಲ್ಯಾಕ್ಸ್ ಆಮೇಲೆ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ಅಂತ ಹೇಳ್ತಾರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬೇರೆ ಇದೆ ಕರೆಕ್ಟಾ ಆಮೇಲೆ ಸ್ಟಾಕ್ ಎಷ್ಟಿದೆ ಅಂತ 2,50,000 ಆಮೇಲೆ ಡೆಟರ್ಸ್ ಎಷ್ಟಿದೆ 1,40,000 ಆಮೇಲೆ ಬಿಲ್ಸ್ ರಿಸೀವಬಲ್ ಏನು ಇಲ್ಲ ಅಂದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನಿದೆಯೋ ಅದನ್ನೇ ತಗೊಳ್ಳಿ ಓಕೆನಾ ಬ್ಯಾಂಕ್ ಬ್ಯಾಲೆನ್ಸ್ ಏನು ಇಲ್ಲ ಅಂದ್ರೆ ಅಷ್ಟೇ 1,30,000 ಅಲ್ಲಿಗೆ ಟೋಟಲ್ ಎಷ್ಟು ಬರುತ್ತೆ ನೋಡಿ 5, 10, 11, 12, 13, 21, 22, 23, 24, 25, 26, 27, 28, 29, 30, 31, 32, 33, 34, 35, 36, 37, 38, 39, 40 21,20,000 ಬರ್ತಾರೆ ಕರೆಕ್ಟ್ ಅಲ್ಲ ಇದರಲ್ಲಿ ಔಟ್ ಸೈಡ್ ಲಯಬಿಲಿಟೀಸ್ ಕರೆಕ್ಟ್ ಆಗಿದೆ ಕ್ರೆಡಿಟ್ ಆರ್ಸ್ ಎಸಿಜಪ್ಪ 2 ಲ್ಯಾಕ್ಸ್ ಇದೆ ಹಾಗೆ ಬ್ಯಾಲೆನ್ಸ್ ಅಡ್ಜಸ್ಟ್ಮೆಂಟ್ ಅಲ್ಲಿ ದೇರ್ ವಾಸ್ ಎ ಕಾಂಟಿಂಜೆಂಟ್ ಲಯಬಿಲಿಟಿ ಅಂತ ಹೇಳ್ತಾರೆ ಅಂದ್ರೆ ಗೊತ್ತಿಲ್ಲದೆ ಇರತಕ್ಕಂಥ ಲಯಬಿಲಿಟಿ ಕೊಡಬೇಕಾಗ್ಬೋದು ಕೊಡಬೇಕಾಗದೇನು ಇರಬಹುದು ಬಟ್ ನಾವು ಅದನ್ನು ಕೂಡ ಲಯಬಿಲಿಟಿ ಅಂತಾನೆ ಅನ್ಕೋಣ ಓಕೆನಾ ಅಲ್ಲಿಗೆ ಒಟ್ಟು ಎಷ್ಟಾಯ್ತು 2,20,000 ಆಯ್ತು ಇನ್ನು ಎಷ್ಟು ಬರುತ್ತಪ್ಪ 19 ಲ್ಯಾಕ್ಸ್ ಆಯ್ತು ಇದೆಲ್ಲ ಯಾರಿಗೆ ಹೋಗುತ್ತೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಹೋಗುತ್ತೆ ಆದ್ರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆನ ಹೋಗುತ್ತೆ ಪಾಯಿಂಟ್ ಓಕೆ ಇಲ್ಲಿ ಎರಡು ಜಾತಿ ಈಕ್ವಿಟಿ ಶೇರ್ ಒಬ್ರು ಈಕ್ವಿಟಿ ಶೇರ್ಸ್ 20 ರೂಪಾಯಿ ಇನ್ನೊಬ್ರು 10 ರೂಪಾಯಿ ಹೆಂಗಪ್ಪ ಮಾಡೋದು ಈಗ ನಮ್ಗೆ ಅಯ್ಯೋ ಅಳಿಸ್ಬಿಟ್ನಾ ಇರ್ಲಿ ಅಳಿಸಿದ್ರು ಒಳ್ಳೇದಾಯ್ತು ಹೆಂಗ್ ಮಾಡೋದು ಅಂತ ಹೇಳಿದ್ರೆ ನಾನು ಏನ್ ಮಾಡ್ತೀನಿ ಗೊತ್ತಾ ವ್ಯಾಲ್ಯೂ ಅಥವಾ ನೆಟ್ ಅಸೆಟ್ ಫಾರ್ ಏನಿದು ನೆಟ್ ಅಸೆಟ್ ಫಾರ್ ಈಚ್ ರುಪಿ ಅಂತ ಏನಿದು ಈಚ್ ರುಪಿ ಒಬ್ಬೊಬ್ಬ ಈಕ್ವಿಟಿ ಶೇರ್ ಹೋಲ್ಡರ್ಗೆ ಎಷ್ಟೆಷ್ಟು ಸಿಗುತ್ತೆ ಅಂತ ಹೇಳಿ 1 ರೂಪಾಯಿ ಪ್ರತಿ ರೂಪಾಯಿಗೆ ಒಬ್ಬೊಬ್ಬರಿಗೆ ಎಷ್ಟು ಸಿಗುತ್ತೆ ಟೋಟಲ್ ಎಷ್ಟಪ್ಪ ಇದೆ ನಮ್ಮ ಹತ್ರ 19 ಲಕ್ಷ ಇದೆ ಕರೆಕ್ಟಾ ಇಷ್ಟನ್ನು ಯಾರ್ಯಾರು ಕೊಡ್ಬೇಕು ಅಂದ್ರೆ
ಮೂವತ್ತು ಸಾವಿರ ಈಕ್ವಿಟಿ ಶೇರ್ಸ್ 20 ರೂಪಾಯಿ ಪ್ರಕಾರ 6 ಲಕ್ಷ ಆಯ್ತು ಕರೆಕ್ಟಾ? ಇನ್ನೊಬ್ನು 25,000 20 ರೂಪಾಯಿನಲ್ಲಿ 8 ರೂಪಾಯಿ ಕೊಟ್ಟಿದ್ದ 160,000 2 ಲಕ್ಷ 8 ರೂಪಾಯಿ ಕೊಟ್ಟಿರೋದವನು 8 ರೂಪಾಯಿ ಕೊಟ್ಟವನು. ಇನ್ನೊಬ್ನ ಯಾವುದು 10 ರೂಪಾಯಿ ಪ್ರಕಾರ 1.5 ಲಕ್ಷ. ಇನ್ನೊಬ್ನು 10,000 ಈಕ್ವಿಟಿ ಶೇರ್ಸ್ 10 ರೂಪಾಯಿ ಎಷ್ಟು ಕೊಟ್ಟಿದ್ದ 5 ರೂಪಾಯಿ ಕೊಟ್ಟಿದ್ದ 50,000 ಹಾಗೆ ಅಷ್ಟು ಟೋಟಲ್ ಮಾಡಿ 6 ಲಕ್ಷ ಪ್ಲಸ್ ಅದು ಎಲ್ಲ ಟೋಟಲ್ ಮಾಡಿ ಒಂದೊಂದೇ ಹೇಳಿ ನಂಬರ್ಸ್ ಹೇಳ ಕಿರಣ. 6 ಲಕ್ಷ ಆಮೇಲೆ 2 ಲ್ಯಾಕ್ಸ್ 2 ಲ್ಯಾಕ್ಸ್ 3 ಲ್ಯಾಕ್ಸ್ ಆಮೇಲೆ 1,50,000 ಪ್ಲಸ್ 50,000 ಓಕೆನಾ? ಅಲ್ಲಿಗೆ ಒಟ್ಟು 19 ಲಕ್ಷ ರೂಪಾಯಿ ಡಿವೈಡೆಡ್ ಬೈ 8, 9, 10 ಒಂಬತ್ತಲ್ವಾ 8, 9, 10 10 ಲಕ್ಷ ಆಯ್ತು ಕರೆಕ್ಟ್ ಏನಪ್ಪ? ಅಲ್ಲಿಗೆ ಒಬ್ಬೊಬ್ಬನಿಗೆ ಎಷ್ಟಪ್ಪ ಬರುತ್ತೆ? 1.90 ರೂಪಾಯಿ ಪರ್ ರುಪಿ ಅಂದ್ರೆ 1 ರೂಪಾಯಿ ಹಾಕಿದವನಿಗೆ 1.90 ರೂಪಾಯಿ ಆಗುತ್ತೆ. 1 ರೂಪಾಯಿ ಬಂಡವಾಳ ಹಾಕಿದವ್ರಿಗೆ 1.90 ರೂಪಾಯಿ ಬರುತ್ತೆ ಕರೆಕ್ಟಾ? ಹಾಗಾದ್ರೆ ಈಗ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್ ಮೊದಲನೇವನು 30,000 ಈಕ್ವಿಟಿ ಶೇರ್ಸ್ ಆಫ್ 20 ಫುಲ್ಲಿ ಪೇಯ್ಡ್ ಔಟ್ ಓಕೆನಾ? ಫುಲ್ಲಿ ಪೇಯ್ಡ್ ಔಟ್ 20 ರೂಪಾಯಿ ಕೊಟ್ಟವನು ಕರೆಕ್ಟಾ? 1 ರೂಪಾಯಿ ಅವನಿಗೆ ಎಷ್ಟು ಬರುತ್ತೆ? 1.90 ರೂಪಾಯಿ ಬರುತ್ತೆ. 20 ರೂಪಾಯಿಗೆ ಎಷ್ಟಾಗ 38 ರೂಪಾಯಿ ಅವಲ್ವಾ? ಅಲ್ಲಿಗೆ 20 ರೂಪಾಯಿ ಶೇರ್ ವ್ಯಾಲ್ಯೂ ಒಂದು ಮಾರ್ಕೆಟ್ ಅಲ್ಲಿ ಇವತ್ತು ಎಷ್ಟು ಓಡ್ತಾ ಇದೆ? 38 ರೂಪಾಯಿ. ಸಿಂಪಲ್ ಕ್ಲಿಯರ್. ನೆಕ್ಸ್ಟ್ ಹೇಳಿ. 25,000 ಈಕ್ವಿಟಿ ಶೇರ್ 20 ಈಚ್ 8 ಪೇಯ್ಡ್ ಅಪ್ ಅವ್ರದ್ದು ಎಷ್ಟು ರೂಪಾಯಿ ಕೊಟ್ಟಿರೋದು ಅವನು? 8 ರೂಪಾಯಿ ಕೊಟ್ಟಿರೋದು. 1 ರೂಪಾಯಿಗೆ 1.90 ರೂಪಾಯಿ ಬರ್ತಾರೆ. 8 ರೂಪಾಯಿಗೆ ಎಷ್ಟು ಬರುತ್ತೆ? 15 ರೂಪಾಯಿ 20 ಪೈಸೆ ಪರ್ ಶೇರ್. ಮೂರನೇ ಏನಪ್ಪ? 15,000 ಈಕ್ವಿಟಿ ಶೇರ್ಸ್ ಆಫ್ 10 ಈಚ್ ಫುಲ್ಲಿ ಪೇಯ್ಡ್ ಕರೆಕ್ಟಾ? ಅಲ್ಲಿಗೆ 1 ರೂಪಾಯಿಗೆ 1.90 ರೂಪಾಯಿ ಆದ್ರೆ 10 ರೂಪಾಯಿಗೆ ಎಷ್ಟಾಗುತ್ತೆ? 19 ರೂಪಾಯಿ ಪರ್ ಶೇರ್. ನಾಲ್ಕನೇ ಎಷ್ಟು ಕೊಟ್ಟವನೇ? 10,000 ಈಕ್ವಿಟಿ ಶೇರ್ಸ್ ಹೌದಾ? 10 ರೂಪಾಯಿ ಪ್ರಕಾರ 5 ರೂಪಾಯಿ ಪೇ ಮಾಡಿದ್ದಾರೆ ಕರೆಕ್ಟಾ? 5 × 1.90 ರೂಪಾಯಿ ಪರ್ ಶೇರ್. ನೋಡಿ, ಓದ್ ಪ್ರಾಬ್ಲಮ್ ಅಲ್ಲಿ ಎಲ್ಲ 100 ರೂಪಾಯಿ ಕೊಡಬೇಕಾಗಿತ್ತು. ಅದರಲ್ಲಿ ಒಬ್ಬ 100 ರೂಪಾಯಿ ಕೊಟ್ಟಿದ್ದ, ಒಬ್ನು 50 ರೂಪಾಯಿ ಕೊಟ್ಟಿದ್ದ, ಇನ್ನೊಬ್ಬನು 25 ಕೊಟ್ಟಿದ್ದ, ಎಲ್ಲ 100 ರೂಪಾಯಿ ಪ್ರಕಾರ. ಬಟ್ ಇಲ್ಲ ಹಂಗಲ್ಲ, ಎರಡು ಜಾತಿ ಈಕ್ವಿಟಿ ಶೇರ್ಸ್, ಒಬ್ನು 20 ರೂಪಾಯಿ ಈಕ್ವಿಟಿ ಶೇರ್ ಅವನೊಬ್ಬ, ಒಬ್ನು 10 ರೂಪಾಯಿ ಈಕ್ವಿಟಿ ಶೇರ್ ಅವನು. ಆತರ ಇದ್ದಾಗ ನಾವು ಈ ತರಾನೇ ಸಾಲ್ವ್ ಮಾಡ್ಬೇಕು. ಅರ್ಥ ಆಯ್ತಾ? ಇದು ಕೂಡ 6 ಮಾರ್ಕ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಓಕೆನಾ? 6 ಮಾರ್ಕ್ಸ್ ಮಾತ್ರ ಬರೋ ಚಾನ್ಸಸ್ ಇರುತ್ತೆ, 14 ಮಾರ್ಕ್ಸ್ ಕೇಳಿದ್ರೆ ನಿಮ್ಮ ಅದೃಷ್ಟ. ಏನೇಳಿ? ಅದೃಷ್ಟ. ಇಷ್ಟೇ ಗುರು ಅದೇ. ಎಲ್ಲಾ ತರದ ಈಕ್ವಿಟಿ ಶೇರ್ಸ್ ವ್ಯಾಲ್ಯೂನು ಕ್ಯಾಲ್ಕುಲೇಟ್ ಮಾಡಿ.